ಸೊ ಡ್ರೈವ್ ಸ್ಪಾಕ್ ನ ಹೊಸ ಪಾಡ್ಕಾಸ್ಟ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಅಭಿಷೇಕ್ ಅಂಡ್ ನನ್ನ ಜೊತೆ ಇದ್ದಾರೆ ಗಿರಿ. ಅಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾ ಆಲ್ರೆಡಿ ಓವರ್ ಪಾಪ್ಯುಲೇಟೆಡ್ ಆಗಿರುವಂತ ಒಂದು ಕಂಟ್ರಿ ಆಬ್ವಿಯಸ್ಲಿ. ಸೊ ಅದಕ್ಕೆ ಎಷ್ಟೇ ಇನ್ಫ್ರಾಸ್ಟ್ರಕ್ಚರ್ನ ಗೌರ್ಮೆಂಟ್ ಬಿಲ್ಡ್ ಮಾಡ್ತಾ ಬಂದ್ರು ಕೂಡ ಎಲ್ಲಾದರೂ ಒಂದು ಕಡೆ ಅದಕ್ಕೆ ಬೇಕಾಗಿರುವಂತ ಒಂದು ಸರಿಯಾದ ಏನ್ ಹೇಳಿ ಒಂದು ಮಾರ್ಗದರ್ಶನನೋ ಆ ತರ ಏನು ಸಿಗದೆ ಆಕ್ಸಿಡೆಂಟ್ ಗವರ್ಮೆಂಟ್ ಕಡೆಯಿಂದ ನೋಡಿದ್ರೆ ಅವ್ರು ಬಂದ್ಬಿಟ್ಟು ಇವಾಗ ಪಾಪ್ಯುಲೇಟೆಡ್ ಏರಿಯಾ ಇದೆ, ಸೊ ಅದಕ್ಕೆ ಹೆಂಗೆ ಒಂದು ಟ್ರಾಫಿಕ್ ಫ್ರೀ ಝೋನ್ ಮಾಡೋಣ. ಇವಾಗ ರೀಸೆಂಟ್ ಆಗಿ ನೋಡಿದ್ರು ನಮ್ಮ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು ಒಂದು ತುಂಬಾನೇ ಯಾವಾಗಲೂ ಬ್ಯಾಂಗ್ಳೂರ್ ಅಂದ್ರೆ ಫುಲ್ ಒಂದು ಟ್ರಾಫಿಕ್ ಒಂದು ಸ್ಟ್ರಗಲ್ ಮಾಡೋ ಏರಿಯಾ ಅದಂದ್ರೆ ಸಿಲ್ಕ್ ರೋಡ್ ಸಿಗ್ನಲ್ ಅಂತಾರೆ. ಸೊ ಅದ ಕಡೆಯಿಂದ ಹಲವಾರು ಮೆಮ್ಸ್ ಬಂದಿದೆ ಅದೆಲ್ಲ ನೋಡಿದ್ರ. ಸೊ ಆ ತರ ಒಂದ್ ಟ್ರಾಫಿಕ್ ನ ಡೈವರ್ಟ್ ಮಾಡಕ್ಕೆ ಅಂತ ಗವರ್ಮೆಂಟ್ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ಒಂದು ಡಬಲ್ ಡೆಕ್ ಫ್ಲೈ ಓವರ್ ಮಾಡಿದ್ದಾರೆ. ಅದರಲ್ಲೂ ಹಲವಾರು ನೆಗೆಟಿವ್ಸ್ ಗಳಿದೆ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋಲಿ ಖಂಡಿತ ಮಾತಾಡೋಣ. ಸೊ ಇವಾಗ ಅದ್ರ ಬಿಟ್ಟು ಬೇರೆ ಮಾತಾಡೋದು ತುಂಬಾ ಇದೆ, ಯಾಕಂದ್ರೆ ಕ್ರೋಸ್ ಅಂಡ್ ಕ್ರೋಸ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಎಷ್ಟು ಮಟ್ಟಿಗೆ ಯೂಸ್ಫುಲ್ ಇದೆ. ಸೊ ಅವ್ರು ಮಾಡೋದು ನೆಕ್ಸ್ಟ್ ಯಾವಾಗಲೂ ಅವರು ಪ್ಲಾನ್ ಮಾಡೋದು ನೆಕ್ಸ್ಟ್ 5 ಇಯರ್ಸ್ ಟರ್ಮ್ಗೆ ಪ್ಲಾನ್ ಮಾಡ್ತಾರೆ. ಬಟ್ ಫ್ಯೂಚರ್ ವಿಷನ್ ಯಾವಾಗಿದೆಯೋ ಅವಾಗ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡ ಬಿಲ್ಡ್ ಆಗುತ್ತೆ. ಸೊ ಇವತ್ತು ನಾವು ಮಾತಾಡೋ ಟಾಪಿಕ್ ಬಂದ್ಬಿಟ್ಟು ಈವನ್ ಆಫ್ಟರ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಮಾಡಿನೂ ಸ್ವಲ್ಪ ಜನ ಹಲವಾರು ಕಡೆ ಕೇರ್ಲೆಸ್ನೆಸ್ ಇಲ್ಲ ಒಂದು ಪ್ಯಾನಿಕ್ನೆಸ್ ಇಂದ ಆಗುವ ಆಕ್ಸಿಡೆಂಟ್ಸ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಅದೇ ನಾನು ನೋಡಿದಂಗೆ ಬ್ಯಾಂಗ್ಳೂರ್ಲಿ ನೀವಿನ್ನೂ ಒಂದು 10 ಫ್ಲೈಓವರ್ಸ್ ಹೊಸ್ದಾಗ ತಂದ್ರೂ ಕೂಡ 10 ಕೂಡ ಫುಲ್ ಟ್ರಾಫಿಕ್ ಅಲ್ಲಿ ಇರುತ್ತೆ, ಜಾಮ್ ಆಗಿರುತ್ತೆ. ಸೊ ಅದೇ ರೀತಿ ಇರುವಂತಹ ಈ ಸಿಲ್ಕ್ ಬೋರ್ಡ್ ಏನಿದೆ ಅಷ್ಟೇ ತುಂಬಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಅಂತ ಹೇಳ್ಬೋದು ಹೆಬ್ಬಾಳ ಫ್ಲೈಓವರ್. ಇದ್ರ ಬಗ್ಗೆ ಹೇಳಲೇಬೇಕು, ಏರ್ಪೋರ್ಟ್ ರೋಡ್ ಹೌದು, ಅಲ್ಲಿ ಹೋಗೋರಂತೂ ಅದು ಪೀಕ್ ಅವರ್ಸ್ ಅಲ್ಲಿ ಒಂದ್ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಆ ಟೈಮ್ ಅಲ್ಲಿ ಹೋದ್ರೆ ಅಂತೂ ನೀವೇನೋ ಪ್ರಿಪೇರ್ಡ್ ಆಗಿಲ್ಲ ಅನ್ಕೊಳ್ಳಿ, ಬೆಂಗಳೂರು ಇವಾಗ ಸಿಟಿಯಿಂದ ನೀವು ಏರ್ಪೋರ್ಟ್ ಟ್ರಾವೆಲ್ ಮಾಡ್ತೀರಾ, ನೀವು ಪ್ರಿಪೇರ್ಡ್ ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ನಿಮ್ ಫ್ಲೈಟ್ ಮಿಸ್ಸಸ್ ಆಗಿ ಹಲವಾರು ಚಾನ್ಸಸ್ ಗಳಿದೆ. ಯಾಕಂದ್ರೆ ಹೆಬ್ಬಾಳ್ ಫ್ಲೈಓವರ್ ದಾಟಿ ಎಸ್ ಟಿ ಮಾಲಿಂದ ಸ್ವಲ್ಪ ಮುಂದಕ್ಕಿಂದಾನೆ ನಿಮ್ಗೆ ಎಲಿವೇಟೆಡ್ ಫ್ಲೈಓವರ್ ಟುವರ್ಸ್ ಏರ್ಪೋರ್ಟ್ ಬರುತ್ತೆ. ಬಟ್ ಸ್ಟಿಲ್ ನಾವು ಹೆಂಗಿದ್ರು ಆ ಹೆಬ್ಬಾಳ್ ಫ್ಲೈಓವರ್ ದಾಟಿನೇ ಹೋಗ್ಬೇಕಾಗಿದೆ. ಸೊ ಅಂತಹ ಒಂದು ಹೆಬ್ಬಾಳ್ ಫ್ಲೈಓವರ್ ಯಾವಾಗಲೂ ಕ್ರೌಡೆಡ್ ಆಗೇ ಇರುತ್ತೆ, ಪೀಕ್ ಟೈಮ್ ಅಲ್ಲಿ ಫುಲ್ ಕ್ರೌಡೆಡ್ ಆಗಿರುತ್ತೆ. ಸೊ ಎಸ್ ಟಿ ಮಾಲ್ ಹತ್ರನೇ ಇದೀಗ ಏನ್ ಹೇಳಿ ಒಂದು ಆಕ್ಸಿಡೆಂಟ್ ಆಗಿದೆ. ವೈರಲ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ, ತುಂಬಾ ಎಲ್ಲಾ ಮೀಡಿಯಾದವರೆಲ್ಲ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ನನ್ನ ಜೊತೆಗೆ ಇದಾರೆ. ಅಂಡ್ ಫಸ್ಟ್ ಟೈಮ್ ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇರುವಾಗ ಅನ್ಫಾರ್ಚುನೇಟ್ ಆಗಿ ಅದನ್ನ ಗೋತ್ರ ಮಾಡಿದೆ. ಅದು ನಮ್ಮ ಬ್ಯಾಂಗ್ಳೂರಲ್ಲಿ ನಡೀತು, ಹೆಬ್ಬಾಳ್ ಫ್ಲೈಓವರ್ ನಡೀತು, ಇದು ಯಾವ್ದು ಐಡಿಯಾ ಇಲ್ಲ. ನಾನು ಜಸ್ಟ್ ಬಸ್ ಅಲ್ಲಿ ಇರುವ ಒಂದು CCTV ಕ್ಯಾಮರಾ ಅನ್ಸುತ್ತೆ. ಸೊ ಗವರ್ಮೆಂಟ್ ತಗೊಂಡಿರೋ ಒಂದು ಒಳ್ಳೆ ಇನಿಷಿಯೇಟಿವ್ ಅಂದ್ರೆ CCTV ಕ್ಯಾಮರಾ ಎಲ್ಲ ಗಾಡಿಯಲ್ಲಿ ಇನ್ಸ್ಟಾಲ್ ಮಾಡಿರೋದು. ಬಿಕಾಸ್ ಯಾವ ಮಟ್ಟಕ್ಕೆ ಯಾರ ಕಡೆಯಿಂದ ತಪ್ಪು ಅದು ಅನಲೈಸ್ ಮಾಡೋಕ್ಕೆ ಒಂದು ನಿಮ್ ಜ್ಞಾಪಕ ಇರ್ಬೋದು, ನಾವು ಆಲ್ರೆಡಿ ಡ್ಯಾಶ್ ಕ್ಯಾಮ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ. ಸೊ ಈ ತರ ಇಶ್ಯೂಗಳಿಗೆಲ್ಲ ಇದು ತುಂಬಾನೇ ಒಂದು ಎವಿಡೆನ್ಶಿಯಲ್ ಪ್ರೂಫ್ ಆಗಿ ಇರುತ್ತೆ. ಸೊ ಆ ವಿಷಯ ಇದು ಡ್ಯಾಶ್ ಕ್ಯಾಮ್ಗೂ CCTVಗೂ ದೊಡ್ಡ ವ್ಯತ್ಯಾಸ ಏನಿಲ್ಲ, ಇದನ್ನು ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್, ಅದಕ್ಕೆ ಸ್ವಲ್ಪ ಪವರ್ ಕಡಿಮೆ ಬೇಕು, ಇದಕ್ಕೆ ಜಾಸ್ತಿ ಬೇಕು, ಅದರ ಕವರೇಜ್ ಮೀಟರ್ ಕಡಿಮೆ, ಇದರ ಕವರೇಜ್ ಮೀಟರ್ ಜಾಸ್ತಿ ಅಷ್ಟೇ. ಬಟ್ ಸ್ಟಿಲ್ ಎಲ್ಲರೂ ಬ್ಯಾಟ್ರಿಲೇ ಆಕ್ಸಸ್ ಆಗುತ್ತೆ. ಸೊ ಆ ಥರ ಒಂದು ಪ್ರೂಫ್ ಇರುವಾಗ ನಾವು ಎವಿಡೆಂಟ್ ಆಗಿ ಫ್ಯಾಕ್ಟ್ ಆಗ್ಬೋದು. ನೀವು ಆ ವಿಡಿಯೋ ನೋಡಿದ್ದೀರಾ ಅಭಿ? ನಾನು ನೋಡಿದೆ. ಸೊ ನಿಮ್ಮ ಪ್ರಕಾರ ಆ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನಂತ ಅನಿಸ್ತು? ನನಗೆ ಅದು ಅಂದ್ರೆ ಈ ತರದ ವಿಡಿಯೋ ನಾನು ಹಳೇದು ಯಾವ್ದು ನೋಡಿದಂದ್ರೆ ಯಾವುದು ಒಂದು ಸಿಕ್ಕಾಪಟ್ಟೆ ಮಂಜಿರೋ ಜಾಗದಲ್ಲಿ ಹೈವೇ ಅಲ್ಲಿ ಒಂದ್ರಿಂದ ಒಂದು ಆಕ್ಸಿಡೆಂಟ್ ಆಗ್ತಾನೆ ಇತ್ತು, ಅದೊಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಸೊ ಇದು ಹಂಗಂದ್ರೆ ನೀವು ಹೇಳ್ತಾರ ಸೀನಾರಿಯೋ ಬಂದ್ಬಿಟ್ಟು ಮಂಜಿರೋ ಜಾಗದಲ್ಲಿ. ಸೊ ಹಂಗಂದ್ರೆ ಮಂಜಿರೋ ಜಾಗದಲ್ಲಿ ನಿಮ್ಗೆ ವಿಸಿಬಿಲಿಟಿ ಅಷ್ಟಾಗಿ ಇರಲಿಲ್ಲ, ದಟ್ಸ್ ಅನ್ ಆಕ್ಸಿಡೆಂಟ್. ಸೊ ಸಡನ್ ಆಗಿ ನೀವು ಇವಾಗ ನಾವು ಬಂದ್ಬಿಟ್ಟು ಸ್ವಲ್ಪ ನಮ್ ಕೆಮ್ಮನಗುಂಡಿ ಕಡೆ ಎಲ್ಲ ಒಂದು ಅಲ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಹೋದ್ರೆ ಮಂಗಳೂರು ಸೈಡ್ ಎಲ್ಲ ಫುಲ್ ಮಂಜಿರುತ್ತೆ. ಸೊ ಪಕ್ಕ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಮಂಜಿಂದ ಎದುರುಗಡೆ ಇರೋರು ವಿಸಿಬಿಲಿಟಿ ಕಮ್ಮಿ ಇರುತ್ತೆ. ಸೊ ಅದು ಬೇರೆ ಸಿನಾರಿಯೋ, ಅದು ಬಂದ್ಬಿಟ್ಟು ಒಂದು ಅದು ಬೇಕಾದ್ರೆ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಬಟ್ ಇವತ್ತು ನಾನು ನೋಡಿದ ವಿಡಿಯೋ ಅಲ್ಲಿ ಆಕ್ಚುಲಾಗಿ ಅದು ಆಕ್ಸಿಡೆಂಟ್ ಅಂತಲೇ ಹೇಳಲ್ಲ, ನನಗೆ ಕೇರ್ಲೆಸ್ನೆಸ್ ಅಂತ ಅನಿಸ್ತು, ಇಲ್ಲ ಒಂದು ಪ್ಯಾನಿಕ್ ಅನಿಸ್ತು. ಯಾಕಂದ್ರೆ ಇವಾಗ ನಾರ್ಮಲ್ ಅದು ಬಂದ್ಬಿಟ್ಟು BMTC, ಬಟ್ ವೋಲ್ವೋ ಅಲ್ಲಿ ಅಡ್ವಾನ್ಸ್ ಫೀಚರ್ ಇದೆ, ABS ಇದೆ, ಪ್ಲಸ್ ನಿಮ್ಮ ಪವರ್ ಸ್ಟಿಯರಿಂಗ್ ಇದೆ, ಪ್ಲಸ್ ನೀವು ಗಾಡಿನ ಓಡಿಸೋಕ್ಕೆ ಪರ್ಸನಲ್ ಆಗಿ ಟ್ರೈನಿಂಗ್ ಬೇರೆ ಕೊಡ್ತಾ ಇದ್ದಾರೆ. ನೀವು ನೋಡಿದ್ರೆ ನಮ್ಮ ನಾರ್ಮಲ್ BTS ಬಸ್ ಡ್ರೈವರ್ಸ್ ಎಲ್ಲ ಬಂದು ಕಾಕಿಗಳೆಲ್ಲ ಹಾಕೊಂಡು ಓಡಾಡ್ತಾರೆ, ಇವ್ರಿಗೆಲ್ಲ ಪೈಲಟ್ ನಿಯರ್ಲಿ ಪೈಲಟ್ ಟ್ರೈನಿಂಗ್ ತರ ಅವರಿಗೆ ಪೈಲಟ್ ಟ್ರೈನಿಂಗ್ ತರ ಕೊಟ್ಟು ಕಳಿಸಿದ್ದಾರೆ. ಸೊ ಆ ಥರ ಒಂದು ಕ್ಯಾಟಗರಿಯಲ್ಲಿ ಇರೋವ್ರಿಗೆ ಒಂದು ಕೇರ್ಲೆಸ್ನೆಸ್ಸು. ಯಾಕಂದ್ರೆ ನಾನು ವಿಡಿಯೋ ನೋಡಿದಾಗ ನನಗೆ ಫ್ರ್ಯಾಂಕ್ ಆಗಿ ಏನಿಸ್ತಂದ್ರೆ ಅವರು ಪ್ಯಾನಿಕ್ ಬ್ರೇಕಿಂಗ್ ಮಾಡೋಕ್ಕೆ ಬದಲು ಪ್ಯಾನಿಕ್ ಆಕ್ಸಿಲೇಟರ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಯಾಕಂದ್ರೆ ಆ ವಿಡಿಯೋ ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಬಸ್ ಬಂದ್ಬಿಟ್ಟು ಸ್ಕ್ರಾಲಿಂಗ್ ಸ್ಪೀಡಲ್ಲೇ ಹೋಗ್ತಾ ಇತ್ತು. ಸ್ಕ್ರಾಲಿಂಗ್ ಸ್ಪೀಡಲ್ಲಿ ಹೋಗ್ತಾ ಇದ್ದಿದ್ರೆ ಯಾವುದೋ ಒಂದು ಗಾಡಿ ಎರಡು ಗಾಡಿ ಟಚ್ ಆಗಿದ ತಕ್ಷಣ ಅವ್ರು ಬ್ರೇಕ್ ಮಾಡಿರ್ಬೋದಾಗಿತ್ತು. ಬಟ್ ಪ್ಯಾನಿಕಲ್ಲಿ ಆಕ್ಸಿಲೇಟ್ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಆ ಟಾರ್ಕ್ ಇನ್ಪುಟ್ ಆಗಿ ನಿಮಗೆ ಇನ್ನೂ ದಾಟಿ ಎರಡು ಗಾಡಿ ಇಲ್ಲ ನಾಲ್ಕು ಗಾಡಿ ಮತ್ತು ಒಂದು ಮೂರು ನಾಲ್ಕು ಕಾರು ಗುದ್ದಷ್ಟು ಆ ಫೋರ್ಸ್ ಅಲ್ಲಿ ಸಿಕ್ಕಿದೆ. ಯಾಕಂದರೆ ಓಲ್ವಾ ಪವರ್ ನಿಮ್ಗೆ ಗೊತ್ತೇ ಇದೆ. ಸೊ ಅದು ಪ್ಯಾನಿಕ್ ಬ್ರೇಕಿಂಗ್ ಮಾಡಿದರೆ ಯಾರೋ ಒಂದು ಎರಡು ಸಣ್ಣ ಪುಟ್ಟ ಇಂಜಿನಲ್ಲಿ ಹೋಗಿರೋದು, ಇವರು ಪ್ಯಾನಿಕ್ ಆಕ್ಸಿಲೇಟರ್ ಮಾಡಿದ್ದಾರೆ. ಯಾಕಂದರೆ ಇನ್ ಬಿಟ್ವೀನ್ ನೋಡಿದ್ರೆ ಅವರು ಸ್ಟೇರಿಂಗ್ ತಿರ್ಗ್ಸೋಕ್ಕೆ ಬದಲು ಅವ್ರು ಎಷ್ಟು ಪ್ಯಾನಿಕ್ ಆಗಿ ಸ್ಟೇರಿಂಗ್ ತಿರ್ಗಿಸಿದ್ರೆ ಅಂದರೆ ವೈಪರ್ ಅಲ್ಲ ಅನ್ನೋ ಬಿಟ್ಟಿರುತ್ತೆ.
ಆ ವಿಡಿಯೋ ಏನ್ಸಲ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವೈಪರ್ ಎಲ್ಲ ಆನ್ ಆಗ್ಬಿಟ್ಟು ಫುಲ್ ಪ್ಯಾನಿಕ್ ಅಲ್ಲಿ ಇದಾರೆ. ಬಟ್ ಅದಕ್ಕೆ ಮುಂಚೆ ಆ ಗಾಡಿ ಹತ್ರಕ್ಕೆ ಒಂದು 10 meters ಮುಂಚೆ ತನಕ ಡ್ರೈವರ್ ನೋಡಿದ್ರೆ ತುಂಬಾ ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲಿ ಯಾವ್ದೋ ಯೋಚನೆ ಇದಾರೆ, ಯಾವ್ದೋ ಮಾಯಗಳ ಒಕ್ಕಲ್ದಿರೋ ತರ ಒಂದು ಫೀಲ್ ಇದೆ. ಅದು ಅಬ್ರಪ್ಟ್ಲಿ ಇಟ್ಸ್ ಅ ಕೇರ್ಲೆಸ್ನೆಸ್ ಆಫ್ ದ ಡ್ರೈವರ್ ಅಂತಾನೆ ಹೇಳ್ತೀನಿ. ಇದರಲ್ಲಿ ಬ್ರೇಕ್ ಫೇಲ್ಯರ್ ಏನು ಇರಲ್ವಾ? ಹಾಗಾದ್ರೆ ಟೆಕ್ನಿಕಲ್ ಫೇಲ್ಯರ್ ಅಂದ್ರೆ ಅಷ್ಟು ಆರಾಮಾಗಿ ಒಂದು ಡ್ರೈವರ್ ಓಡಿಸಿರಲ್ಲ. ಅದು ಒಂದು ಗಾಡಿ 10 meters ಅಲ್ಲಿ ಇರುವಾಗ ಟೆಕ್ನಿಕಲ್ ಫೇಲ್ಯರ್ ಹೇಳಕ್ಕಾಗಲ್ಲ. ಅವ್ರು ಬ್ರೇಕ್ ಒತ್ತಿ ಬ್ರೇಕ್ ಫೇಲ್ ಆಗೋಕ್ಕೆ ಚಾನ್ಸಸ್ ಇಲ್ಲ, ಯಾಕಂದ್ರೆ ಬರೋ ಸ್ಪೀಡ್ಗಿಂತ ಆರ್ ಪಿ ಎಂ ಜಾಸ್ತಿಯಾಗಿ ರೋಲಿಂಗ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿದೆ ಅಲ್ಲಿ, ನಿಮಗೆ ಫೋರ್ಸ್ ಜಾಸ್ತಿ ಸಿಗ್ತಾ ಇದೆ. ಆ ಗಾಡಿ ಹತ್ರ ಬಂದು ಅವ್ರು ರಿಯಾಕ್ಟ್ ಮಾಡುವಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅವ್ರ ಹತ್ರ ಬರೋ ತನಕ ಕ್ರಾಲಿಂಗ್ ಸ್ಪೀಡಲ್ಲೇ ಇದ್ದಿದ್ದ ಬಸ್ಸು, ಅವ್ರು ಪ್ಯಾನಿಕ್ ಆಗಿದ್ಮೇಲೆ ಬಸ್ನ ಫೋರ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಟೆಕ್ನಿಕಲ್ ಆಗಿ ಏನಿಲ್ಲ, ನನ್ನ ಪ್ರಕಾರ ಅದು ಡ್ರೈವರ್ನ ಕೇರ್ಲೆಸ್ನೆಸ್ ಅಂತ ಹೇಳ್ತೀನಿ. ಅದೇ ಬಟ್ ಇನ್ನೊಂದೇನಂದ್ರೆ ಅಲ್ಲಿ ಏನೋ ಬಚಾವ್ ಅಲ್ಲಿ ಮುಂದ್ಗಡೆ ಇದ್ದಿದ್ದ ಬೈಕ್ ನೋಡ್ಬೋದು ನಾವು, 4 bikes 4 cars. ಅಲ್ಲಿ ಅವರು ಹೆಲ್ಮೆಟ್ ಹಾಕೊಂಡಿದ್ದಕ್ಕೆ ಒಂದ್ ಸ್ವಲ್ಪ ಡೆತ್ ಕ್ಯಾಸಸ್ ಆಗಿರುತ್ತೆ. ತುಂಬಾ ಜನ ಇದ್ರಲ್ಲಿ ಈಗ ತ್ರಿಪ್ಸ್ ಎಲ್ಲ ಹಾಕೊಂಡು 2-3 ಬೈಕ್ ಎಲ್ಲ ಇದ್ದಿದ್ರು ಅಂದ್ರೆ ಯೋಚನೆ ಮಾಡಿ, ಒಂದ್ 2-3-4 ಜನರು ಸತ್ತಾಗಿರೋ ಫ್ಯಾಮಿಲಿ ಆಗಿದ್ದಿರ್ಬೋದಾಗಿತ್ತು, ಎಷ್ಟು ಏನೋ ನಾವು. ಬಟ್ ಅಷ್ಟೊಂದು ಕೇರ್ಲೆಸ್ನೆಸ್ ಏನಕ್ಕಂತ ಗೊತ್ತಿಲ್ಲ. ಯಾಕಂದ್ರೆ ಆ ಜಾಗಕ್ಕೆ ಅಪ್ರೋಚ್ ಆಗಕ್ ಮುಂಚೆನೆ ಹಲವಾರು ಸಿಗ್ನಲ್ಸ್ ಇದೆ ಅಲ್ಲೆಲ್ಲ ನಿಮ್ಗೆ ಗೊತ್ತಿರತ್ತೆ. ಇಫ್ ಕೇಸ್ ಬ್ರೇಕ್ ಅಪ್ಲೈ ಮಾಡಿ ಬ್ರೇಕ್ ಫೇಲಿಯರ್ ಆಗಿದ್ರೆ ಅಲ್ಲೇ ಗೊತ್ತಾಗಿರುತ್ತೆ. ಅವರು ತುಂಬಾ ಚಿಲ್ಡ್ ಆಗಿ ಡ್ರೈವ್ ಮಾಡ್ತಾ ಇದಾರೆ, ಬೇರೆ ಯಾವುದೋ ಯೋಚನೆ ಇದಾರೆ ಅನ್ಸುತ್ತೆ. ಸೊ ತುಂಬಾ ಕಂಫರ್ಟ್ ಆಗಿ ಒಂದು ಡ್ರೈವರ್ಗೆ. ಇವಾಗ ನಾವು ಹಲವಾರು ಗಾಡಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಮ್ಯಾನುಫ್ಯಾಕ್ಚರ್ ಅನ್ನ ಕೇಳ್ತೀವಿ, ನೀವು ಹಲವಾರು ಫೀಚರ್ಸ್ ಕೊಡ್ತೀರಾ ಬಟ್ ಡ್ರೈವರ್ ಸೈಡ್ಗೆ ಮಾತ್ರ ಯಾಕೆ ತುಂಬಾ ಫೀಚರ್ಸ್ ಕೊಡಲ್ಲ ಅಂತ. ಯಾಕಂದ್ರೆ ಡ್ರೈವರ್ ಸೈಡ್ ನೀವು ಜಾಸ್ತಿ ಫೀಚರ್ಸ್ ಕೊಟ್ಟರೆ ಅವ್ರು ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಸೊ ತುಂಬಾ ರಿಲ್ಯಾಕ್ಸ್ಡ್ ಆಗ್ಬಿಟ್ರೆ ನಿಮ್ಗೆ ಕಾನ್ಶಿಯಸ್ನೆಸ್ ನೀವು ರಿಲ್ಯಾಕ್ಸ್ ಆಗಿ ಈ ತರ ಅನುಭವತ್ತುಗಳಾಗುತ್ತೆ. ಇದು ಬಸಾಲ್ಟಲ್ಲೂ ಇದೆಯಲ್ಲ, ಬಸಾಲ್ಟಲ್ಲಿ ಹಿಂದೆ ಕೂರೋರಿಗೆಲ್ಲ ಆ ಒಂದು ಹೆಡ್ ರೆಸ್ಟ್ ಅಲ್ಲಿ ಒಂದು ಸ್ವಲ್ಪ ತುಂಬಾ ಡ್ರೈವರ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ ಒಂದೇ ಮಾತು, ನಿಮ್ಗೆ ಡ್ರೈವರ್ ತುಂಬಾ ಕಂಫರ್ಟ್ ಕೊಟ್ಟರೆ ಈ ವಿಲ್ ಬಿ ಲೈಕ್ ರಿಲ್ಯಾಕ್ಸ್ಡ್. ಡ್ರೈವರ್ ಯಾವಾಗಲೂ ರಿಲ್ಯಾಕ್ಸ್ಡ್ ಆಗಿರ್ಬೋದು, ಅವ್ರು ಮುಂಟು ಕಂಫರ್ಟಬಲ್ ಆಗಿರ್ಬೇಕು. ಸೊ ರಿಲ್ಯಾಕ್ಸ್ ಆಗಿದ್ರೆ ಈ ತರ ಹಲವಾರು ಕೇಸಸ್ ಖಂಡಿತ ನಡೆಯುತ್ತೆ. ಇದ್ರಲ್ಲಿ ಈಗ ಮೇನ್ ಆಗಿ ಈ ತರ ಒಂದು ಆಯ್ತು ಅಂತ ಗೊತ್ತಾಗಿದ್ದು ನಮಗೆ ಅದರಲ್ಲಿದ್ದ ಸಿಸಿ ಕ್ಯಾಮ್ರಾದಿಂದ. ಖಂಡಿತ. ಸೊ ಅದೇ ಈಗ ಇತ್ತೀಚೆಗೆ ಬರುವಂತ ಎಲ್ಲಾ ಒಂದು ಬಸ್ಗಳಲ್ಲೂ ಕೂಡ ಸಿಸಿ ಕ್ಯಾಮ್ರಾ ಇದೆ, ಹೊಸ ಕಾರ್ಗಳಲ್ಲಿ ಡ್ಯಾಶ್ ಕ್ಯಾಮ್ಸ್ ಎಲ್ಲ ಇದೆ. ಇಲ್ದೇ ಇರೋ ನಾನು ಹೇಳೋದಂದ್ರೆ ಇದು ಸರ್ ಮಾಡ್ಕೋಬೇಕು ಅಂತ ನಾನು ಹೇಳೋದು. ಯಾಕಂದ್ರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ತರ ಇದು ಆಕ್ಚುಲಿ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಲ್ಲ. ಹೌದು, ಒಂದು ಸೇಫ್ಟಿ ಫೀಚರ್ಗಿಂತ ನೆಕ್ಸ್ಟ್ ಏನಂದ್ರೆ ಈ ತರ ಅನಾಹುತಗಳು ನಡೆಯುವಾಗ ಒಂದು ಪ್ರೂಫ್ ಆಫ್ ಎವಿಡೆನ್ಸ್ ಅಂತಾನೆ ಹೇಳ್ಬೋದು. ಸೊ ಇಫ್ ಇನ್ ಕೇಸ್ ಇವಾಗ ಈ ಗಾಡಿಯಲ್ಲಿ ಸಿಸಿ ಟಿ ವಿ ಇಲ್ಲ ಅಂದಿದ್ರೆ, ಇವಾಗ ಹಲವಾರು ಚರ್ಚೆಗಳು, ಇವಾಗ ಸಿಸಿ ಟಿ ಕ್ಯಾಮ್ರಾ ಇರುವಾಗಲೇ ಹಲವಾರು ಚರ್ಚೆಗಳು ಹೋಗ್ತಾ ಇದ್ರೆ, ಟೆಕ್ನಿಕಲ್ ಫೇಲಿಯರು, ಬ್ರೇಕ್ ಡಿಸೇಬಲ್ ಆಗಿರ್ಬೋದು. ಸೊ ಮುಚ್ಚು ಮರೆ ಮಾಡೋದು ನಮ್ಮ ಗೌರ್ಮೆಂಟ್ಗೆ ಹೇಳ್ಕೊಡೋದು ಬೇಕಾಗಿಲ್ಲ, ಆಲ್ಮೋಸ್ಟ್ ಅವ್ರು ಮಾಡ್ತಾರೆ. ಇವಾಗ ಆ ಪ್ರೂಫ್ ಇಲ್ಲದೆ ಇತ್ತು ಅನ್ಕೊಳ್ಳಿ, ಅದು ಆಬ್ವಿಯಸ್ಲಿ ಒಂದು ಟೆಕ್ನಿಕಲ್ ಫೇಲಿಯರ್ ಆಗಿರೋ ಒಂದು ಆಕ್ಸಿಡೆಂಟ್ ಆಗಿ ಆಗಿರುತ್ತೆ. ಸೊ ಆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಕ್ಕೆ ಒಂದು ಪ್ರೂಫ್ ಆಫ್ ಎವಿಡೆನ್ಸ್ ಬಂದಿದೆ. ಅದು ಅದು ಎಲ್ಲಿಂದ ಲೀಕ್ ಆಯಿತು, ಹೆಂಗ್ ಲೀಕ್ ಆಯಿತು, ಅದು ಬೇರೆ ವಿಷಯ, ಅದು ಗೌರ್ಮೆಂಟ್ ಕಡೆ ನೋಡ್ಕೋಬೇಕು. ಯಾಕಂದ್ರೆ ಒಂದು ಗೌರ್ಮೆಂಟ್ ಪೆನ್ಸಿಂದ ಒಂದು ಫುಟೇಜ್ ಲೀಕ್ ಆಗಿದೆ ಅಂದ್ರೆ ಫೈನ್, ಇಲ್ಲ ಒಂದು ಅದು ಆಕ್ಚುಲಿ ಫುಟೇಜ್ ನೋಡಿದ್ರೆ ಅದು ಗೌರ್ಮೆಂಟ್ ಕಡೆ ಏನೋ ಒಂದು ಆಗಿದೆ. ಬಟ್ ಒಂದು ಪ್ರೂಫ್ ಆಫ್ ಎವಿಡೆನ್ಸ್ ಅನ್ನೋದು ತುಂಬಾನೇ ಒಂದು ಒಳ್ಳೆ ವಿಷಯ. ಇವಾಗ ಇದು ನೀವು ನಾರ್ಮಲ್ ಆಗಿ ಒಂದು ಕಾರಲ್ಲಿ ನೀವು ಹೈವೇಸ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ, ಸೊ ಈ ಪ್ರೂಫ್ ಆಫ್ ಎವಿಡೆನ್ಸ್ ಇದ್ರೆ ನಿಮ್ಮ ಮೇಲೆ ತಪ್ಪ ಇಲ್ಲ ಎದುರುಗಡೆ ಯಾರು ಬಂದ ಅನಲೈಸ್ ಮಾಡೋದು ಪ್ಲಸ್ ಪ್ರಾಸೆಸ್ ಬಂದ್ಬಿಟ್ಟು ತುಂಬಾ ಈಸಿ ಆಗಿರುತ್ತೆ. ಇವಾಗ ಈ ಒಂದು ಕೇಸ್ನ ಬಂದ್ಬಿಟ್ಟು ಇವಾಗ ಲೀಗಲ್ ಆಗಿ ತಗೊಂಡೋದ್ರು ಅವ್ರ ಕಡೆಗೆ ಅದನ್ನ ಅನಲೈಸ್ ಮಾಡೋಕೆ ಯಾರ ಮೇಲೆ ತಪ್ಪು ಅಂತ ಒಂದು ಫಸ್ಟ್ ಲೆವೆಲ್ ಆಫ್ ಎವಿಡೆನ್ಸ್ ಇರೋದ್ರಿಂದ ಅವರು ಕೇಸ್ ಆಗಲಿ ಇಲ್ಲ ಅದಕ್ಕೆ ಬೇಕಾಗಿರೋ ಒಂದು ಕಾಂಪನ್ಸೇಷನ್ ಅನ್ನೋದು ಚಿಕ್ಕ ವರ್ಡ್, ಬಟ್ ಸ್ಟಿಲ್ ಏನೋ ಒಂದು ಅವ್ರಿಗೆ ಸಿಗುತ್ತೆ. ಅದರಿಂದ ಒಂದು ಒಳ್ಳೆ ವಿಷಯ, ಪ್ಲಸ್ ಅವರು ಹೆಲ್ಮೆಟ್ ಹಾಕಿರೋದು ತುಂಬಾನೇ ವಿಲೇಜ್. ಇನ್ನು ಅಷ್ಟು ಮಾತ್ರ ಅಲ್ಲದೆ ಈಗ ಅವ್ರಿಗೆ 4 bikes 4 cars ಅಂತ ಏನು ಹೇಳ್ತೀವಿ, ಸೊ ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದು ಸ್ವಲ್ಪ ಈಸಿ ಆಗ್ಬೋದು. ಯಾಕಂದ್ರೆ ಆಲ್ರೆಡಿ ಖಂಡಿತ ಖಂಡಿತ ಇವಾಗ ಹೆಂಗಿದ್ರು ಇದು ಹೆಂಗಿದ್ರು ವೈರಲ್ ಆಗಿದೆ ನ್ಯೂಸ್ಗಳಲ್ಲಿ ನೋಡಿರ್ಬೋದು, ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಎಲ್ಲ ರಿಜಿಸ್ಟರ್ ಆಗಿದೆ. ಸೊ ಅವರು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕೂ ತುಂಬ ಅನುಕೂಲ ಆಗಿರುತ್ತೆ. ಇದು ಇನ್ನೊಂದು, ಇವಾಗ ಇದು ವೋಲ್ವೋ ಬಸ್ಸು, ಸೊ ವೋಲ್ವೋ ಬಸ್ಸಲ್ಲಿ ಹಲವಾರು ಟೆಕ್ನಿಕಲ್ ಪ್ಲಸ್ ಸಿ ಟಿ ವಿ ಕ್ಯಾಮ್ರಾ ಎಲ್ಲ ಇಟ್ಟು ಹಿಂಗೆ ಇನ್ನೊಂದು ನಮ್ದು FCP ಆಗದೇ ಇರೋ ಗಾಡಿಗಳು ಎಷ್ಟಿದೆಯೋ ಯಾರು ಗೊತ್ತು. ಗೌರ್ಮೆಂಟಲ್ಲಿ ಪೊಲ್ಯೂಷನ್ ಗೌರ್ಮೆಂಟೇ ರೆಕಮೆಂಡ್ ಮಾಡ್ತಾ ಇದೆ ಇದಕ್ಕೆ EV ಟ್ರಾನ್ಸ್ಫರ್ ಆಗಿ ಪೊಲ್ಯೂಷನ್ ಫ್ರೀ ಆಗಲಿ ಅಂತ. ಬಟ್ ಸ್ಟಿಲ್ ಹಲವಾರು ಕಡೆ ನೋಡಿದ್ರೆ ನಮ್ಮ ಗಾಡಿಗಳಿಗಿಂತ BTC ಬಸ್ಗಳಿಂದ ಬರೋ ಹೊಗೆಗಳು ಜಾಸ್ತಿ ಆಗಿದೆ. ಇನ್ನು ಸ್ಟೇಟ್ ವೈಸ್ ಟ್ರಾವೆಲ್ ಮಾಡೋ ಗರ್ಸೆಲ್ಲ ನೋಡಿದ್ರೆ ಇನ್ನೂ ಅದು ಬೇರೆ ಲೆವೆಲಲ್ಲಿದೆ. ಸೊ ಯಾವುದೋ ಒಂದು ಇನಿಷಿಯೇಟಿವ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಕಡೆಯಿಂದ ಆದಷ್ಟು ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ ಆಸ್ ಎ ಪಬ್ಲಿಕ್ ಆಗಿ, ಗೌರ್ಮೆಂಟ್ ಕಡೆಯಿಂದ ಇನ್ನೊಂದು ಸ್ವಲ್ಪ ಸಪೋರ್ಟ್ ಎತ್ಕೊಂಡ್ರೆ BMTC ಆಕ್ಸಿಡೆಂಟ್ಸ್ ಎಲ್ಲ ಇದೆ, ಫಸ್ಟ್ ಏನಲ್ಲ, ಇಲ್ಲಿ ಸುಮಾರು ಆಗಿದೆ. CCTV ಇನ್ಸ್ಟಾಲ್ ಆಗಿರೋದ್ರಿಂದ ನಮಗೆ ಒಂದು ಅದ್ರ ಬಗ್ಗೆ ಒಂದು ವಾದ ಮಾಡೋಕ್ಕೆ ಏನೋ ಒಂದು ಸಿಕ್ಕಿದೆ. ಈಗ ನಾವೀಗ ಟ್ರಾವೆಲ್ ಮಾಡುವಾಗ ಬ್ಯಾಂಗ್ಳೂರಲ್ಲಿ ಓಡಾಡುವಾಗ ಬೈಕಲ್ಲೆಲ್ಲ ಓಡಾಡುವಾಗ ಒಂದೋ ಎರಡೋ ಸಲ ಬೇಕಾದ್ರೆ ಸೈಡ್ ಕೊಡ್ಬೋದು ಯಾವ್ದಕ್ಕೆ BMTC ಬಸ್ ಬರ್ತಿದೆ. ಎಷ್ಟು ಬಸ್ಗಳಿದಾವೆ ಒಂದು
ದಿನ ಹೋಗ್ತಿದ್ದಂಗೆ ಒಂದ್ ಸಾವಿರಾರು ಬಸ್ಗಳು ಓಡಾಡ್ತಿರ್ತಾವ ಆ ಕಡೆಯಿಂದ ಈ ಕಡೆಗೆ, ಎಲ್ಲದಕ್ಕೂ ಸೈಡ್ ಕೊಡ್ತಾ ಹೋದ್ರೆ ನಾವ್ ಮನೆ ಹೋಗೋದೇ ಅವಾಗ. ಬಟ್ ಹಂಗಂತ ಇವರು ಸರ್ವಿಸ್ ಮಾಡದೆ ಈ ರೀತಿಯಾಗಿ ಬೇಜವಾಬ್ದಾರಿ ತಂದಲ್ಲಿ ಓಡಾಡ್ತಿದ್ರೆ ಅಲ್ಲ, ಅದಕ್ಕಂತ ಎಲ್ಲಾ BMTC ಬಸ್ ಡ್ರೈವರ್ಸ್ ಹಂಗೆ ಅಂತಲ್ಲ. ಬಟ್ ಇವಾಗ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಒಂದೆರಡು ಇತರ ಜನ ಇದ್ದೇ ಇರ್ತಾರೆ. ಸೊ ಅವರಿಂದ ಫುಲ್ ಎಂಟೈರ್ ಡಿಪಾರ್ಟ್ಮೆಂಟ್ ಗೆ ಒಂದು ಇದು ಬರ್ತದೆ. ಸೊ ಇತರ ನೆಗ್ಲಿಜೆನ್ಸ್ ಆಗಿರೋ ಡ್ರೈವರ್ ಮೇಲೆ ಇನ್ನು ಸ್ವಲ್ಪ ಸಿವಿಯರ್ ಆಕ್ಷನ್ ತಗೊಂಡ್ರೆ ಏನು ಸಸ್ಪೆಂಡ್ ಮಾಡೋದು, ಅರ್ಧ ಸಂಬಳ ಕೊಡೋದು ಏನಿಲ್ಲ, ಅರ್ಧ ಸಂಬಳ ತಗೊಂಡು ಆರಾಮಾಗ ಒಂದು ಮೂರು ತಿಂಗಳು ರಜಾ ತಗೊಂಡಂಗೆ ತಗೊಂಡು ಓಟ್ ಬರ್ತಾನೆ. ಸ್ವಲ್ಪ ಸಿವಿಯರ್ ಆಕ್ಷನ್ಸ್ ಇರಬೇಕು. ಗೌರ್ಮೆಂಟ್ ಎಂಪ್ಲಾಯಿಗೆ ಇದ್ರು ನೆಗ್ಲಿಜೆನ್ಸ್ ಮೇಲೆ ಈ ಥರ ಆದರೆ ಅನಾಹುತಗಳು, ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ನೆಕ್ಸ್ಟ್ ಅವರಿಗೆ ಆ ಕೇರ್ಲೆಸ್ನೆಸ್ ಸ್ವಲ್ಪ ಕಡಿಮೆ ಆಗತ್ತೆ ಅಂತ ನನ್ನ. ಸೊ ಇದಿಷ್ಟು ಇವತ್ತಿನ ಈ ಒಂದು ಫ್ಲೈಓವರ್ ಹೆಬ್ಬಾಳ್ ಫ್ಲೈಓವರ್ ಆದಂತ ಆಕ್ಸಿಡೆಂಟ್ ಬಗ್ಗೆ. ಸೊ ನೀವೇನಾದರೂ ಟ್ರಾವೆಲ್ ಮಾಡೋದಾದ್ರೆ ಬೈಕಲ್ಲೆಲ್ಲ ಹೋಗೋದಾದ್ರೆ ತುಂಬ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ ಕೇಸ್ ನಿಮ್ಗಡೆ ಬಸ್ ಬರೋ ಬಸ್ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಇದಿಷ್ಟು, ನಿಮಗೆ ಇದ್ರ ಬಗ್ಗೆ ಏನಾದ್ರು ಒಂದು ಅಭಿಪ್ರಾಯ ಇದ್ರೆ ನೀವು ಕಮೆಂಟ್ ಮೂಲಕ ನಮಗೆ ಅದನ್ನು ತಿಳಿಸಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಳ್ಳಿ ಮತ್ತೆ ಸಿಗೋಣ. ಇಟ್ಸ್ ಮೇ ಅಭಿಷೇಕ್ ಮೊನ್ನಸ್ ಸೈನಿಂಗ್ ಆಫ್. ಸೊ ನೋಡಿದ್ರಲ್ಲ, ಇವತ್ತು ನಮಗೆ ಈ ಥರ ನಾವು ಆ್ಯಕ್ಚುಲಿ ಬೇರೆ ಯಾವುದೋ ಇಂಡಿಪೆಂಡೆನ್ಸಿಗೆ ಟಾಪಿಕ್ ಕ್ಲಿಯರ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಹೆಬ್ಬಾಳ್ ಫ್ಲೇವರಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ನಡೆದು ಅದು ನಮಗೆ ನಮ್ಮಟ್ಟಿಗೆ ತಿಳಿದು ಬರುವಾಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ತುಂಬ ತಪ್ಪಾಗಿರುತ್ತೆ. ಸೊ ಅದಕ್ಕೆ ಅದ್ರ ಬಗ್ಗೆ, ಯಾಕಂದರೆ ನಾವು ರೀಸೆಂಟಾಗಿ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಹಲವಾರು ವಿಷಯಗಳು ಮಾತಾಡಿದ್ವಿ ನಾನು ಅಬೀನು, ಡ್ಯಾಶ್ ಕ್ಯಾಮ್ ಆಗಲಿ ಇಲ್ಲ ಇನ್ನು ಸ್ವಲ್ಪ ಹಲವಾರು ಸೀಟ್ ಬೆಲ್ಟ್ ಆಗಲಿ ಎಲ್ಲದ್ರ ಬಗ್ಗೆ ಮಾತಾಡಿದ್ವಿ. ಸೊ ಇದರಲ್ಲಿ ಒಂದು CCTV ಕ್ಯಾಮ್ರಾ ಇತ್ತು, ಅದರಿಂದ ನಮಗೆ ಒಂದಷ್ಟು ಚರ್ಚೆ ಮಾಡೋಷ್ಟು ಒಂದು ಕಂಟೆಂಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಇಫ್ ಇನ್ ಕೇಸ್ ಅದು ಇಲ್ಲ ಅಂದರೆ ಯಾವ ಮಟ್ಟಕ್ಕೆ ಯಾವ ಥರ ಎಲ್ಲ ಪ್ಲೇಸ್ ಚೇಂಜ್ ಮಾಡಿರ್ತದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈ ಆಕ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನಿಸ್ತು, ಈ ವಿಡಿಯೋನ ಇಫ್ ಇನ್ ಕೇಸ್ ನೀವು ಗೋತ್ರು ಮಾಡಿದರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಯಾರ ನೆಗ್ಲಿಜೆನ್ಸ್ ಇರ್ಬೋದು ಇಲ್ಲ ಹಿಂಗೆ ಅಂತ ನಿಮಗೆ ಏನಾದರೂ ಒಂದು ಐಡಿಯಾ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಸೊ ಆದಷ್ಟು ಸೇಫಾಗಿ ಡ್ರೈವ್ ಮಾಡಿ. ನಮ್ಮ ಕಡೆ ನಮ್ಮ ಡ್ಯಾಡಿ ಯಾವಾಗಲೂ ಹೇಳ್ತಾರೆ, ನೀನು ಗಾಡಿ ಹೆಂಗೆ ಓಡಿಸ್ತೀನಿ ಅಂತಂದು ಮುಖ್ಯ ಅಲ್ಲ, ಎದುರುಗಡೆ ಬರೋವನು ಹೆಂಗೆ ಬರ್ತಾನೋ ಅದ್ರ ಪ್ರಕಾರನೇ ಅನಾಹುತಗಳಾಗೋದಂತ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತಂತ ಕಮೆಂಟ್ ಸೆಕ್ಷನ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಕನ್ನಡ ಡ್ರೆಸ್ ಬಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೀ ಗಿರೀಶ್ ಸೈನಿಂಗ್ ಆಫ್ ಕನ್ನಡ ಡ್ರೆಸ್ ಬಾಕ್. ಮತ್ತೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ. ಅಂತಿಲ್ಲ, ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್.